ಪ್ರೀತಿಯ ಸ್ಪರ್ಧಾರ್ಥಿಗಳೇ, ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಪರೀಕ್ಷೆಗಾಗಿ ಸಿದ್ಧತೆ ನಡೆಸಿರತಕ್ಕಂಥ ಎಲ್ಲ ಪರೀಕ್ಷಾರ್ಥಿಗಳಿಗೆ, ಸ್ಪರ್ಧಾರ್ಥಿಗಳಿಗೆ ಯಶಸ್ಸು ಲಭಿಸಲಿ ಎಂದು ಹಾರೈಸಿ ನಾನು ಇವತ್ತಿನ ದಿವಸದ ವಿಷಯವಾಗಿ ಸಾಮಾನ್ಯ ಕನ್ನಡ ವಿಷಯದ ಕುರಿತು, ವಿಶೇಷವಾಗಿ ಕ್ರಿಯಾಪದಗಳ ಬಗ್ಗೆ ಮತ್ತು ಕ್ರಿಯಾಪದದ ಪ್ರಕಾರಗಳ ಬಗ್ಗೆ ನಾನು ಇವತ್ತಿನ ಒಂದು ತರಗತಿಯಲ್ಲಿ ಹೇಳ್ತಾ ಇದ್ದೀನಿ. ಒಂದು ವಿಷಯ ನೀವು ಗಮನಿಸಬೇಕು, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕ್ರಿಯಾಪದಗಳು, ಕ್ರಿಯಾಪದಗಳ ಬಗ್ಗೆ ಅದರಲ್ಲಿರ್ತಕ್ಕಂಥ ನಿಷೇಧಾರ್ಥಕ, ಸಂಭವನಾರ್ಥಕ, ವಿದ್ಯಾರ್ಥಕ ಇಂಥ ಒಂದು ಪದಗಳ ಬಗ್ಗೆ ಖಂಡಿತವಾಗಿಯೂ 2-3 ಪ್ರಶ್ನೆಗಳು ಇದ್ದೇ ಇರ್ತವೆ. ಅವುಗಳನ್ನು ಬಿಟ್ಟು ಪ್ರಶ್ನೆ ಪತ್ರಕ್ಕೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾವು ಅತ್ಯಂತ ಸರಳವಾಗಿ, ಸುಲಭವಾಗಿ ಕ್ರಿಯಾಪದಗಳಂದರೆ ಅವುಗಳ ಗುರುತಿಸುವಂಥ ರೀತಿ ಹೇಗೆ ಅನ್ನುವಂಥ ಟ್ರಿಕ್ಸನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಕ್ರಿಯಾಪದ, ಕ್ರಿಯಾ ಅಂದರೆ ಕ್ರಿಯೆ, ಆ್ಯಕ್ಷನ್ ಅಂತ ಹೇಳ್ತೀವಿ. ಒಂದು ಕ್ರಿಯೆಯನ್ನು ಸೂಚಿಸುವಂತಹ ಪದ ಇದ್ದರೆ ಅದಕ್ಕೆ ಕ್ರಿಯಾಪದ ಅಂತ ಹೇಳಿ ಕರೀತೀವಿ. ಕ್ರಿಯೆಯನ್ನು ಸೂಚಿಸ್ತಾರೆ, ಉಣ್ಣು ಅಂತಂದಾಗ ಉಣ್ಣುವಂಥ ಒಂದು ಕೆಲಸ ಪ್ರಾರಂಭ ಆಗುತ್ತೆ. ಹೀಗೆ ಬಂದನು, ಹೋದನು ಈ ಥರ ಎಲ್ಲ ಕ್ರಿಯಾಪದಗಳು ಬರ್ತವೆ. ಈ ರೀತಿ ಕ್ರಿಯಾಪದಗಳನ್ನು ನಾವು ಬಳಸ್ತಾ ಇರ್ತೀವಿ. ಈ ಕ್ರಿಯಾಪದಗಳನ್ನು ಬಳಸಬೇಕಾದ್ರೆ ನಾವು ಮುಖ್ಯವಾಗಿ ಒಂದು ಮೂರು ಅಂಶಗಳನ್ನು ಗಮನದಲ್ಲಿಟ್ಕೊಳ್ಬೇಕು. ಮೊದಲನೇದಾಗಿ ಧಾತು, ಯಾವುದೇ ಒಂದು ಕ್ರಿಯಾಪದ ನೇರವಾಗಿ ಕ್ರಿಯಾಪದ ಆಗಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಒಂದು ಧಾತು ಇರುತ್ತೆ, ಒಂದು ಕಾಲವಾಚಕ ಪ್ರತ್ಯಯ ಇರುತ್ತೆ, ಮತ್ತೊಂದು ಆಖ್ಯಾತ ಪ್ರತ್ಯಯ ಇರುತ್ತೆ. ಇವು ಮೂರು ಸೇರಿಬಿಟ್ಟು ಒಂದು ಕ್ರಿಯಾಪದ ಆಗುತ್ತೆ. ಇಲ್ಲಿ ಧಾತು ಅಂತಂದರೆ ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತೂ ಕರೀತೀವಿ. ಅದಕ್ಕೆ ಇನ್ನೊಂದು ರೀತಿಯಲ್ಲಿ ಕ್ರಿಯಾ ಪ್ರಕೃತಿ ಅಂತಲೂ ನಾವು ಹೇಳ್ತೀವಿ. ಧಾತು ಅಥವಾ ಕ್ರಿಯಾ ಪ್ರಕೃತಿ ಅಥವಾ ಈ ಥರ ಇದನ್ನು ಇವಕ್ಕೆ ಧಾತು ಅಂತ ಕರಿತೀವಿ, ಕ್ರಿಯಾ ಪ್ರಕೃತಿ ಅಂತ ಹೇಳ್ಕೊಂಡು ಕರಿತೀವಿ. ಒಂದು ನಾನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತೀನಿ. ಒಂದು ಎಕ್ಸಾಂಪಲ್ ಬರ್ತೀವಿ ನೋಡು. ಇದು ಕ್ರಿಯಾಪದ ಅಲ್ಲ, ಕ್ರಿಯೆಯನ್ನು ಸೂಚಿಸುವಂಥ ಮೂಲ ಪದ, ಕ್ರಿಯಾ ಪದದ ಮೂಲ ರೂಪ ನೋಡು. ಇದಕ್ಕೆ ಕಾಲವಾಚಕ ಪ್ರತ್ಯಯ ಸೇರಬೇಕು. ಅಂದರೆ ಮೂರು ಕಾಲವಾಚಕ ಪ್ರತ್ಯಯಗಳಿರ್ತವೆ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಮೂರು ಇರ್ತವೆ. ಆ ಮೂರರಲ್ಲಿ ಯಾವುದಾದ್ರೂ ಸೇರಿಸ್ಬೋದು ನಾವು. ಭೂತಕಾಲಾದರೂ ಸೇರಿಸ್ರಿ, ವರ್ತಮಾನ ಕಾಲ ಸೇರಿಸ್ರಿ, ಭವಿಷ್ಯತ್ ಕಾಲಾದರೂ ಸೇರಿಸ್ಬೋದು. ಉದಾಹರಣೆಗೆ ನಾನು ಭೂತಕಾಲದ ದ ಅನ್ನುವಂಥ ಒಂದು ಪ್ರತ್ಯಯವನ್ನು ಸೇರಿಸಿದ್ದೆ, ಪ್ಲಸ್ ನೋಡು ಪ್ಲಸ್ ದ, ನೋಡಿದ ಅಂತ ಬಂತೀಗ. ನೋಡಿದ ಅಂತನ್ನು ಮಾತ್ರಕ್ಕೆ ಇದು ಪರಿಪೂರ್ಣ ಕ್ರಿಯಾಪದ ಅಲ್ಲ. ಇಲ್ಲಿ ಊಹೆ ಮಾಡಿಕೊಳ್ಳೋದಕ್ಕೆ ನಮಗೆ ಭಾಳಷ್ಟು ಅವಕಾಶ ಇರುತ್ತೆ. ನೀವು ಒಂದು ಕ್ರಿಯಾಪದದ ರಚನೆಯನ್ನು ಸ್ಪಷ್ಟವಾಗಿ ತಿಳ್ಕೊಂಡ್ಬಿಟ್ರೆ ಅವ್ರು ಬೇಕಾದಂಥ ಕ್ರಿಯಾಪದ ಕೂಡಲೇ ನೀವು ಗುರುತಿಸ್ತೀರಿ, 100% ಗುರುತಿಸ್ತೀರಿ. ನೋಡ್ರಿ, ನೋಡು ಅಷ್ಟೇ ಇದೆ. ಈ ನೋಡು ಅನ್ನುವಂಥದ್ದನ್ನು ನಾವು ಹೆಂಗಾದರೂ ಬಳಸ್ಬೋದು. ದ ಅಂತ ಬಂತು, ಈ ದ ನೋಡಿದ ಅಂತ ಆತು. ನೋಡಿದ ಅಂತಂದರೆ ಇಲ್ಲಿ ಹೆಣ್ಣು ನೋಡಿದ್ಲು, ಗಂಡು ನೋಡಿದ್ನು, ಅಥವಾ ನಪುಂಸಕಲಿಂಗ ನೋಡ್ತು ಅನ್ನೋದ್ರ ಬಗ್ಗೆ ನಮಗೆ ಗೊಂದಲ ಇದೆ. ಹಾಗಾಗಿ ಇಲ್ಲಿ ನೋಡಿದ ಎನ್ನುವಂಥ ಒಂದು ಪದ ಇದೆಯಲ್ಲ, ನೋಡಿದ ಅದಕ್ಕೆ ಮುಂದೆ ಏನು ಮಾಡಬೇಕು,
ಆಖ್ಯಾತ ಪ್ರತ್ಯಯಗಳನ್ನು ಸೇರಿಸಬೇಕು. ಆಖ್ಯಾತ ಪ್ರತ್ಯಯಗಳನ್ನು ಸೇರಿಸಬೇಕು. ಆಖ್ಯಾತ ಪ್ರತ್ಯಯಗಳನ್ನು ಗುರುತಿಸಿ ಕ್ರಿಯಾಪದಗಳಿಗೆ ಹತ್ತುವಂತಹ ಕಾಲವಾಚಕದ ಮುಂದೆ ಹತ್ತುವಂತಹ ಪದಗಳಿಗೆ ಆಖ್ಯಾತ ಪ್ರತ್ಯಯಗಳು ಅಂತೇಳಿ ಕರಿತೀವಿ. ಸೊ ಇಲ್ಲಿ ಆ ಆಖ್ಯಾತ ಪ್ರತ್ಯಯ ಏನು ಕೆಲಸ ಮಾಡ್ತವೆ ಕ್ರಿಯಾಪದದಲ್ಲಿ ಅನ್ನೋದನ್ನು ಹೇಳಿಬಿಡ್ತೀವಿ. ಮೊದಲು ಆಖ್ಯಾತ ಪ್ರತ್ಯಯಗಳು ಏನು ಮಾಡ್ತವೆ, ಪುರುಷವನ್ನು ಹೇಳ್ತವೆ, ಲಿಂಗವನ್ನು ಹೇಳ್ತವೆ, ವಚನವನ್ನು ಹೇಳ್ತವೆ. ಇವು ಮೂರನ್ನು ತಿಳಿಸುವಂಥ ಪ್ರತ್ಯಯಗಳು ಧಾತುವಿಗೆ ಹತ್ತು. ಆ ಧಾತುವಿಗೆ ಆ ಪ್ರತ್ಯಯ ಹಚ್ಚಿದ್ರೆ ಮಾತ್ರ ಅದು ಪರಿಪೂರ್ಣವಾದ ಕ್ರಿಯಾಪದ ಅಂತೇಳಿ ಅನಿಸಿಕೊಡ್ತದೆ. ಉದಾಹರಣೆಗೆ ಅನು ಅನ್ನುವಂಥ ಒಂದು ಆಖ್ಯಾತ ಪ್ರತ್ಯಯ ಹಚ್ಚಿದೆ. ಹಾಗಾಗಿ ಇದು ಪೂರ್ತಿ ಬರೆದಾಗ ಏನಾಗುತ್ತೆ, ನೋಡಿದನು. ಒಂದು ಎಕ್ಸಾಂಪಲ್ ಇದ್ರಂಗೆ ಎಲ್ಲವೂ ಇರ್ತವೆ, ಯಾಕಂದ್ರೆ ಎಲ್ಲ ಎಕ್ಸಾಂಪಲ್ಗಳನ್ನು ಕೊಡೋಕ್ಕಾಗೋದಿಲ್ಲ. ನೋಡು ಪ್ಲಸ್ ದ ಪ್ಲಸ್ ಅನು, ಅನು ಅನ್ನುವಂಥದ್ದು ಆಖ್ಯಾತ ಪ್ರತ್ಯಯ. ಇವು ಮೂರು ಘಟಕಗಳು ಸೇರಿ ಒಂದು ಪರಿಪೂರ್ಣ ಕ್ರಿಯಾಪದ, ಅದನ್ನೇ ನೋಡಿದನು ಅಂತ ಹೇಳ್ತೀವಿ. ನೋಡಿದನು ಇಲ್ಲಿ ನೋಡ್ರಿ, ಪರಿಪೂರ್ಣವಾಗಿ ಇದು ಅರ್ಥಪೂರ್ಣವಾಗಿದೆ ಈ ಕ್ರಿಯಾಪದ. ಹೇಗೆ ನೋಡಿದನು ಅಂದರೆ ತೃತೀಯ ಪುರುಷದಲ್ಲಿ ಈ ಕ್ರಿಯಾಪದ ಇದೆ, ಅವನು ನೋಡಿದನು ಅಂತ ಹೇಳಿ. ತೃತೀಯ ಪುರುಷ ನೋಡಿದ್ದು ಸ್ತ್ರೀಲಿಂಗನೋ ಪುಲ್ಲಿಂಗ ಅದನ್ನು ನಾವು ಗಮನಿಸ್ತೀವಿ. ಅನು ಅನ್ನುವಂಥ ಪ್ರತ್ಯಯ ಬರುತ್ತೆ, ಅದು ಪುಲ್ಲಿಂಗ ಪುಲ್ಲಿಂಗ. ಹಾಗಾಗಿ ನೋಡಿದನು ಅದು ತೃತೀಯ ಪುರುಷ ಪುಲ್ಲಿಂಗ. ಹಾಗೆ ವಚನವನ್ನು ಕೂಡ ಹೇಳುತ್ತೆ, ಆ ವಚನ ಅಂದರೆ ಏಕವಚನ ತೃತೀಯ ಪುರುಷ ಥರ್ಡ್ ಪರ್ಸನ್ ಪುಲ್ಲಿಂಗ ಮತ್ತು ಏಕವಚನ ಅವನು ನೋಡಿದನು. ನೋಡಿ ಒಬ್ಬನೇ ಅವನು ನೋಡಿದನು ಅಂತ ಹೇಳಿದೆ. ಈ ರೀತಿಯಾಗಿ ನೋಡಿದನು ಅನ್ನುವಂಥದ್ದನ್ನು ನಾವು ಕ್ರಿಯಾಪದದ ಅಂತ ಕರಿತೀವಿ, ಪರಿಪೂರ್ಣ ಕ್ರಿಯಾಪದ ಅಂತೇಳಿ ಕರಿತೀವಿ. ಇಲ್ಲಿ ಅನು ಇಲ್ಲದೆ ಇದ್ರೆ ನೋಡಿದ ಅಂತ ಆಕಿತ್ತು, ಆವಾಗ ಅಕಸ್ಮಾತ್ ನಿಮಗೆ ಅಣು ಸೇರಿಸ್ಬೋದು. ನೋಡಿ ಈ ಧಾತುವಿಗೆ ಈ ಧಾತುವನ್ನು ಉಪಯೋಗಿಸಿಕೊಂಡು ಎಷ್ಟು ಪದಗಳನ್ನು ಬೇಕಾದರೂ ನಾವು ರಚಿಸಬಹುದು, ಎಷ್ಟು ಪದಗಳನ್ನು ಬೇಕಾದರೂ ರಚಿಸಬಹುದು, ಯಾವ ಲಿಂಗಕ್ಕಾದರೂ ರಚಿಸಬಹುದು, ಯಾವ ವಚನಕ್ಕಾದರೂ ರಚಿಸಬಹುದು, ಯಾವ ಪುರುಷಕ್ಕಾದರೂ ರಚಿಸಬಹುದು. ನೋಡಿ ಈಗ ನೋಡು ಪ್ಲಸ್ ದ ಪ್ಲಸ್ ಅನು ಅಂತಂದರೆ ಅಳು ಅಂತ ಬರ್ತದೆ. ನೋಡಿದಳು ತೃತೀಯ ಪುರುಷ ಸ್ತ್ರೀಲಿಂಗ ಏಕವಚ. ನೋಡಿ ಹೇಗಿದೆ, ನೋಡು ಚೇಂಜ್ ಆಗೋದಿಲ್ಲ, ಇದು ಅಷ್ಟೇ ಚೇಂಜ್ ಆಗುತ್ತೆ. ದ ಅನ್ನು ಅಷ್ಟೇ ಚೇಂಜ್ ಆಗುತ್ತೆ. ದ ಯಾವಾಗ ಚೇಂಜ್ ಆಗುತ್ತೆ, ಕಾಲ ಬದಲಾದಾಗ ಚೇಂಜ್ ಆಗುತ್ತೆ, ಅಲ್ಲಿವರೆಗೆ ಚೇಂಜ್ ಆಗೋದಿಲ್ಲ. ಈಗ ಅಕಸ್ಮಾತ್ ನಪುಂಸಕಲಿಂಗ ಮಾಡಬೇಕು, ನೋಡು ಪ್ಲಸ್ ದ ಪ್ಲಸ್ ಇತ್ತು, ನೋಡಿತ್ತು ನೋಡಿತು ಮಗು ನೋಡಿತ್ತು ಅಂತಂದಾಗ ಅದು ನಪುಂಸಕಲಿಂಗ ತೃತೀಯ ಪುರುಷ ಏಕವಚನ. ನೋಡ್ರಿ ಎಷ್ಟು ಸುಲಭವಾಗಿ ಈ ನೋಡು ಮಾತ್ರ ಚೇಂಜ್ ಆಗೋದಿಲ್ಲ, ಇದು ಧಾತು ಮೂಲ ರೂಪ ಲಕ್ಷ ಶಬ್ದ ಮಾಡಿದ್ರಿಂದ ಇದು ದ. ನಾವೀಗ ಓ ಹಚ್ಬೋದು, ನೋಡು ಪ್ಲಸ್ ವ ಪ್ಲಸ್ ಅನು, ನೋಡುವನು ನೋಡುವಳು ನೋಡುವರು, ಬಹುವಚನ ಕೂಡ ಮಾಡಬಹುದು ನೋಡುವರು. ಹೀಗೆ ನೋಡಿ ಈ ಧಾತುವಿಗೆ ಕಾಲವಾಚಕ ಪ್ರತ್ಯಯ ಮತ್ತು ಆಖ್ಯಾತ ಪ್ರತ್ಯಯ ಸೇರಿಬಿಟ್ಟು ಒಂದು ಪರಿಪೂರ್ಣವಾದ ಕ್ರಿಯಾಪದ ರಚನೆ ಆಗುತ್ತೆ, ಅದನ್ನು ನಾವು ಕ್ರಿಯಾಪದ ಅಂತ ಹೇಳಿ ಕರಿತೀವಿ. ನಾವು ಇದರ ಮೇಲಷ್ಟೇ ನಾವು ಕ್ರಿಯಾಪದ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಕ್ರಿಯಾಪದ ಹೇಗೆ ರಚನೆ ಆಗುತ್ತೆ ಅನ್ನೋದ್ರ ಬಗ್ಗೆ. ಈಗ ನಾನು ಹೇಳ್ತಾ ಇದ್ದೀನಿ, ಧಾತು ಒಂದು ಐದು ಆರು ಧಾತುಗಳನ್ನು ಇಟ್ಕೊಂಡು ನಿಮಗೆ ಬೇರೆ ಬೇರೆ ಕ್ರಿಯಾಪದಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. ಧಾತು ನೋಡು ಬರೆ ಉಣ್ಣು ಕುಣಿ ನಗು ಇವು ಯಾವತ್ತು ಯಾವತ್ತೂ ಚೇಂಜ್ ಆಗೋದಿಲ್ಲ, ನೆನಪಿಟ್ಕೋಬೇಕಾವು ಯಾವತ್ತಾವ. ನಿಮಗೇನು ಮಾಡ್ತಾರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದು ವಾಕ್ಯ ಕೊಡ್ತಾರೆ,
ಅದರಲ್ಲಿ ಈ ವರ್ಬ್ ಅಂದ್ರೆ ಕ್ರಿಯಾಪದಕ್ಕೆ ಅಂಡರ್ಲೈನ್ ಮಾಡ್ತಾರೆ ಕ್ರಿಯಾಪದ ಯಾವ ಅಂತ ಕೇಳಲೋ ಆ ಕ್ರಿಯಾಪದದ ಧಾತು ಯಾವ ಅಂತ ಕೆಳಗಡೆ ಆಪ್ಷನ್ ಕೊಡ್ತಾರೆ ಅವಾಗ ಬಹಳಷ್ಟು ಜನ ತಪ್ಪು ಮಾಡ್ತಾರೆ ಯಾಕಂದ್ರೆ ಮೂಲ ರೂಪವನ್ನ ಇದು ಕಂಠಪಾಠ ಮಾಡೋದಲ್ಲ ಅರ್ಥ ಮಾಡ್ಕೊಂಡು ಸಹಜವಾಗಿ ಗುರುತಿಸುವಂತದ್ದು ಆ ಒಂದು ಉಚ್ಚಾರ ನಮಗೆ ಗೊತ್ತಿದ್ರೆ ಯಾವುದೇ ಕ್ರಿಯಾಪದ ಕೊಡ್ಲಿ ನಾವು ಧಾತುವನ್ನು ಕಂಡುಹಿಡಿತೀವಿ ಸೊ ಹೀಗೆ ಧಾತು ನೋಡು ಬರೆ ಉಣ್ಣು ಕುಣಿ ನಗು ಹೋಗು ಮರೆ ಬರು ಹಾಡು ಕಲಿ ಇತ ಇಷ್ಟು ಕ್ರಿಯಾಪದಗಳನ್ನು ಅಷ್ಟಕ್ಕೂ ಯಾವುದೇ ಕ್ರಿಯಾಪದ ತಗೊಂಡ್ರೆ ಧಾತು ಇದೆ ಅರ್ಥ ಅಷ್ಟೆ ಧಾತು ಇರೋದ್ರೆ ಕ್ರಿಯಾಪದ ಆಗಕ್ಕೆ ಸಾಧ್ಯ ಇದೆ ನಿಮ್ಮ ಗಮನದಾಗ ಇರಲಿ ಸೊ ಈಗ ನಾನು ಮುಂದೆ ಹೋಗ್ತಾ ಇದ್ದೀನಿ ಧಾತು ಆಯ್ತು ಧಾತುವಿಗೆ ನೋಡುತ್ತಾಳೆ ನೋಡುತ್ತೀನಿ ನೋಡುತ್ತೇನೆ ನೋಡುತ್ತೀಯೇ ನೋಡುತ್ತೇನೆ ಪ್ರಥಮ ಪುರುಷ ದ್ವಿತೀಯ ಪುರುಷ ತೃತೀಯ ಪುರುಷ ಸ್ತ್ರೀಲಿಂಗ ಪುಲ್ಲಿಂಗ ನಪುಂಸಕಲಿಂಗ ಎಲ್ಲೋ ಬರ್ತದೆ ನೋಡುತ್ತಾಳೆ ಇದು ಕ್ರಿಯಾಪದ ಮುಗಿತೀವಿ ಇದಂತರಿಂದೆಲ್ಲ ಅರ್ಥ ಆಗುತ್ತೆ ಕ್ರಿಯಾಪದ ಬರೇ ಬರೆದನು ಉಣ್ಣು ಉಂಡಿತು ನಪುಂಸಕಲಿಂಗ ಕುಣಿ ಕುಣಿದಳು ಬಹುವಚನ ನಗು ನಕ್ಕಳು ನೋಡ್ರಿ ಒಂದು ನಿಮಗೆ ಹೇಳ್ತೀನಿ ಟ್ವಿಸ್ಟ್ ಮಾಡೋದಂಗೆ ಅಂತ ಹೇಳ್ಬಿಟ್ಟು ನಕ್ಕಳು ನಕ್ಕನು ನಕ್ಕರು ಈ ಥರ ಒಂದು ಪದ ಕೊಟ್ಟರು ನಕ್ಕನು ಅಂತ ಕೊಟ್ಟಮೇಲೆ ಇದರಲ್ಲಿರೋ ಧಾತು ಹೆಸರಿಸ್ರಿ ಅಂತ ಕೇಳಿದ ಅಂತ ಇಟ್ಕೊಳ್ಳಿ ಅಲ್ಲಿ ಒಂದು ಆಪ್ಷನ್ ನಕ್ಕು ಅಂತನೂ ಕೊಡ್ತಾರೆ ನೀವು ನಕ್ಕು ಅಂತ ಏನಾದರೂ ಬರೆದ್ರೆ ಅದು ತಪ್ಪಾಗುತ್ತೆ ನಕ್ಕಳು ಇದರ ಒಂದು ಧಾತು ನಗು ಅಂತ ಅರ್ಥ ನೋಡಿ ನಾವು ಈ ರೀತಿಯಾಗಿ ಇಂಥ ಬಹಳಷ್ಟು ಪದಗಳು ಬರ್ತವೆ ಸೊ ಇಲ್ಲಿ ನೋಡುತ್ತಾರೆ ಈ ಕ್ರಿಯಾ ಸಾಮಾನ್ಯವಾಗಿ ಕ್ರಿಯಾಪದ ಎಲ್ಲರಿಗೂ ಗೊತ್ತಿರ್ತವೆ ಕ್ರಿಯಾಪದ ಬಗ್ಗೆ ಯಾರಿಗೆ ಡೌಟ್ಸ್ ಇರಂಗಿಲ್ಲ ಈಗ ಮುಂದೆ ಹೇಳ್ತಾರೆ ಇವ್ರು ಭಾಳ ನಿಮ್ಗೆ ಸೀರಿಯಸ್ ಆಯ್ತು ಅವರು ಭಾಳ ಇಂಪಾರ್ಟೆಂಟ್ ಹಾಗಾದ್ರೆ ನಾ ಇಲ್ಲಿ ಬರ್ತೀನಿ ಸಂಭವನಾರ್ಥಕ ಕ್ರಿಯಾಪದ ನಿಷೇಧಾರ್ಥಕ ಕ್ರಿಯಾಪದ ವಿಧ್ಯರ್ಥಕ ಕ್ರಿಯಾಪದ ಒಂದೊಂದಾಗಿ ಹೇಳ್ತೀನಿ ಅಂತ ಬರ್ತೀನಿ ಸಂಭವನಾರ್ಥಕ ಕ್ರಿಯಾಪದ ಈ ಸಂಭವನಾರ್ಥಕ ಕ್ರಿಯಾಪದ ಅಂದ್ರೆ ಕ್ರಿಯೆಯು ನಡೆಯುವ ಸಾಧ್ಯತೆಗಳ ಬಗ್ಗೆ ತಿಳಿಸುವಂತ ಪದಕ್ಕೆ ಸಂಭವನಾರ್ಥಕ ಪದ ಸಂಭವನಾರ್ಥಕ ಕ್ರಿಯಾಪದ ಅಂತ ಹೇಳಿ ಕರೀತೀವಿ ಕ್ರಿಯೆಯು ನಡೆಯುವ ಸಾಧ್ಯತೆಗಳ ಬಗ್ಗೆ ಹೇಳುತ್ತೆ ಅದು ಕ್ರಿಯೆ ನಡೆದತ್ತೆ ಅಂತಿಲ್ಲ ನಡೆಯಬಹುದು ಪಾಸಿಬಲ್ ಇದೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಈ ರೀತಿಯ ಇದನ್ನು ಹೇಗೆ ಗುರುತಿಸ್ತೀರಿ ನೋಡ್ರಿ ನೋಡಿ ಯಾವಂತೆ ಧಾತು ಮಾತ್ರ ಹಾಗೆ ಇರ್ತದೆ ಧಾತು ಚೇಂಜ್ ಆಗೋದಿಲ್ಲ ನೋಡು ಧಾತು ಇದ್ದೇ ಇರ್ತದೆ ಹಾಗೆ ಈ ಪ್ರೊನೌನ್ಸಿಯೇಷನ್ ಸರಿಯಾಗಿ ತಿಳ್ಕೊಳ್ಳಿ ಉಚ್ಚಾರ ಇತ್ತೀಚೆಗೆ ನಗೆತ್ತಿ ಈ ಥರದ ಒಂದು ಪದವನ್ನು ಬರಿತಾ ಇಲ್ಲ ಯಾರು ನೋಡಬಹುದು ಅಂತ ಬರೀತಾರೆ ಅದೇನೋ ಬರೀತಾರೆ ವ್ಯಾಕರಣಬದ್ಧವಾಗಿ ಬರೋದು ಈ ರೀತಿ ನೋಡ್ರಿ ಅವಳು ಸಿನಿಮಾವನ್ನು ನೋಡಿ ಯಾಳು ಅಂತ ನೋಡ್ರಿ ನೋಡಿ ಯಾಳು ಅಂತಂದರೆ ಸಂಭವನಾರ್ಥಕ ನೋಡಬಹುದು ನೋಡಲಿಕ್ಕಿಲ್ಲ ಯಾರಿಗೆ ಗೊತ್ತು ನೋಡಿದಳು ನೋಡಿದಳು ಫಿನಿಶ್ ಮುಗಿದೈತೆ ನೋಡುತ್ತಾಳೆ ಈಗ ನೋಡ್ತಾ ಇದ್ದ ನೋಡುವಳು ನಾಳೆ ಬರ್ತಾಳೆ ನೋಡಿ ಯಾಳು ಅಂತಂದರೆ ನೋಡಲಿಕ್ಕಿಲ್ಲ ನೋಡಬಹುದು ಅದು ಹೇಳಕ್ಕೆ ಬರೋದಿಲ್ಲ ಸಂಭವಿಸಬಹುದು ಸಂಭವಿಸದೇ ಇರಬಹುದು ಅದಕ್ಕೆ ಸಂಭವನಾರ್ಥಕ ಕ್ರಿಯಾಪದ ಅಂತ ನಾವು ಕರಿತೀವಿ ಸರಿ ಬರೆ ಬರೆ ಅಂತಂದರೆ ಬರೆದನು ಬರೆ ಅನ್ನುವಂಥದ್ದು ಧಾತು ಬರೆದನು ಬರೆದನು
ಬರೆಯುತ್ತಾರೆ, ಬರೆಯಿತು, ಬರೆಯಬಹುದು. ಧಾತು ಹಂಗೆ ಇರ್ತದೆ, ಧಾತು ಫಿಕ್ಸ್, ಯಾವತ್ತೂ ಚೇಂಜ್ ಆಗುತ್ತೆ. ಸೊ ಇದು ಪರಿಪೂರ್ಣ ಕ್ರಿಯಾಪದ, ಬರೆದನು, ಭೂತಕಾಲ, ಏಕವಚನ, ಪುಲ್ಲಿಂಗ. ಸೊ ಇದನ್ನು ಸಂಭವನಾರ್ಥಕದಲ್ಲಿ ಬರೆದಾನು ಮೂಡು ಬಂದರೆ ಬರೆದಿರ್ತ, ಬೇಡವರು ಬಿಟ್ಟಿರ್ತ, ಗ್ಯಾರಂಟಿ ಇಲ್ಲ. ಬರೆದ ಬರ್ದ, ಇಲ್ಲದ್ರೆ ಇಲ್ಲ. ಉಣ್ಣು ನೋಡ್ರಿ, ಉಂಡಿತು, ಇದು ನೋಡ್ರಿ ಕ್ರಿಯಾಪದ ಇದೆ. ಉಂಡಿತು ನಪುಂಸಕ ಲಿಂಗ, ನಪುಂಸಕ ಲಿಂಗ. ಉಂಡಿತು ಅಂತ ಹೇಳ್ತೀವಿ, ಉಂಡಿತು, ಉಂಡು ಅಲ್ಲಿ ಧಾತು ಅಂತ ಅನ್ಕಂತಾರೆ ಕೆಲವೊಬ್ಬರು. ಉಣ್ಣು ಧಾತು, ಅದು ಧಾತು ಉಣ್ಣು ಪ್ಲಸ್ ದ, ಅಲ್ಲಿ ಕಾಲವಚಕ ಪ್ರತ್ಯಯ ದ, ಅಖ್ಯಾತ ಪ್ರತ್ಯಯ ಇತು. ಉಂಡಿತು ನಪುಂಸಕಲಿಂಗ ತೃತೀಯ ಪುರುಷ ಏಕವಚನ, ಉಂಡವು ಬಹುವಚನ ಈ ತರ ನಪುಂಸಕಲಿಂಗ. ಇರಲಿ, ಉಂಡಿತು ಇದು ಸಂಭವನಾರ್ಥಕ ಕ್ರಿಯಾಪದ. ಉಂಡೀತು ಅಂತ ಅರ್ಥ, ಮತ್ತೆ ಉಂಡಾತು ಅನ್ನಂಗಿಲ್ಲ, ಉಂಡೀತು. ಅದು ಉಂಡೀತು ಅಂದ್ರೆ ಉಣ್ಣಬಹುದು, ಉಣ್ಲಿಕ್ಕಿಲ್ಲ, ರುಚಿದ್ರು ತತ್ತಿರೋದು ವಿಷಾಕ. ಉಂಡೀತು, ಉಂಡೀತು, ಉಣ್ಣಬಹುದು, ಉಣ್ಣಲಿಕ್ಕಿಲ್ಲ, ಇದು ಸಂಭವಿಸಬಹುದು, ಸಂಭವಿಸಲಿಕ್ಕಿಲ್ಲ. ಹಾಗಾಗಿ ಇದು ಸಂಭವನಾರ್ಥಕ ಕ್ರಿಯಾಪದ, ಸಂಭವನಾರ್ಥಕ ಕ್ರಿಯಾಪದ. ನೆಕ್ಸ್ಟ್, ಕುಣಿದು, ಕುಣಿದರು ಅವರು ಸಂತೋಷಕ್ಕಾಗಿ ಕುಣಿದರು. ಕುಣಿ ಅನ್ನುವಂಥದ್ದು ಧಾತು ಮತ್ತು ತಗ್ಗಲ್ಲ, ಕುಣಿ ಅನ್ನುವಂಥದ್ದು ಧಾತು ಪ್ಲಸ್ ದ ಕಾವಚಕ ಪ್ರತ್ಯಯ ಅರು ಬಹುವಚನ ತೃತೀಯ ಪುರುಷ. ಕುಣಿದರು, ಸಂತೋಷ ಆಯಿತು, ಕುಣಿದು ಬಿಟ್ಟರು, ಕುಣಿಯುತ್ತಾರೆ, ಕುಣಿಯುವರು, ಅದು ಕಾಲ ಹೇಳೋದನ್ನ ಹೇಳ್ತ ಕುಣಿದರು. ಇದು ಸಂಭವನಾರ್ಥಕ್ಕೆ ಹೇಗಾಗುತ್ತೆ ನೋಡಿ, ಕುಣಿದಾರು ಮನಸ್ಸು ಹತ್ರ ಕುಣಿದಿರ್ತಾರೆ, ಇಲ್ಲದ ಕುಣಿದಿರಲಿಕ್ಕೆ ಅವರು ಸಂತೋಷಕ್ಕಾಗಿ ಕುಣಿದಾರು. ನೀವು ಪ್ರೊನೌನ್ಸೇಷನ್ ಪಡ್ಕೊಂಡ್ಬಿಡ್ಬೇಕು, ಇಲ್ಲಿ ಕ್ರಿಯೆ ಆಗಿದ್ದು, ಇದು ಕ್ರಿಯೆ ಆಗಿದ್ದು ತೋರಿಸಲ್ಲ, ಆಗಬಹುದಾದ ಸಾಧ್ಯತೆಯನ್ನು ಹೇಳ್ತದೆ. ಮೀನಿಂಗ್ ಐತಿ ಇದ್ರಾಗ, ಆ ರೀತಿ ಮೀನಿಂಗ್ ಐತಿ. ಅದಕ್ಕೆ ನೀವು ಅಕಸ್ಮಾತ್ ಕುಣಿಬಹುದು ಅಂತ ಕೊಟ್ಟ ನೀವು ಬರಲು ಬಿಡ್ತಾರೆ, ಅವನು ಅನ್ಕೊಡಲ್ಲ, ಕುಣಿದಾರು ಅಂತ ಕೊಟ್ಬಿಟ್ಟು ಇದು ಯಾವ ಕ್ರಿಯಾಪದ ಅಂತ ಕೇಳಿಬಿಡ್ತಾನೆ ಕೆಳಗಡೆ. ಈ ಥರ ಇವೇ ಒಂದು ಎರಡು ಮೂರು ನಾಲ್ಕು ಹಿಂಗೆ ಕೊಟ್ಬಿಡ್ತಾನೆ, ಆಪ್ಷನ್ ಕೊಡ್ತಾನೆ. ಅವಾಗ ನಾವೇನು ಮಾಡ್ತೀವಿ, ಕ್ರಿಯಾಪದ ನಾವು ಸಂಭವನಾರ್ಥಕ್ಕೆ ಬರದೇ ಹೋಗ್ಬಿಟ್ರೆ ತಪ್ಪು. ಸೊ ಕುಣಿದಾರು. ನೆಕ್ಸ್ಟ್, ಇದು ಸಂಭವನಾರ್ಥಕ ನಗು. ಇಲ್ಲಿ ನಕ್ಕರು, ಅವಳಿಗೆ ಸಂತೋಷ ಆಗೈತಿ, ನಕ್ಕ, ನಕ್ಕರು ಏಕವಚನ ಸ್ತ್ರೀಲಿಂಗ. ಇಲ್ಲಿ ಭೂತಕಾಲ ಇದೆ ನೋಡ್ರಿ, ಇದು ಭೂತಕಾಲ ನೆನ್ಪಿಡ್ಬೇಕು. ನಕ್ಬಿಟ್ಲಾಗ್ಲೇ ಆಲ್ರೆಡಿ ಸ್ಮೈಲ್. ಸೊ ನಕ್ಕರು, ಇಲ್ಲಿ ಧಾತು ನಗು ಅನ್ನುವಂಥದ್ದು. ಈ ಇದಕ್ಕೆ ಸಂಭವನಾರ್ಥಕ ಕ್ರಿಯಾಪದ ಹೇಗಾಗುತ್ತೆ ಅಂತಂದ್ರೆ, ಸಂಭವನಾರ್ಥಕ ನಕ್ಕಾಳು ಅನ್ನುವಂಥ ಒಂದು ಅರ್ಥ. ನಕ್ಕಾಳು ನಗಬಹುದು, ನಗಲಿಕ್ಕಿಲ್ಲ, ಈ ರೀತಿಯಾಗಿ ಇದು ಸಂಭವನಾರ್ಥಕ ಕ್ರಿಯಾಪದ. ಹಾಗೆ ಇನ್ನೊಂದು ಹೇಳ್ತೀನಿ ನಿಮಗ, ಸಾ ಧಾತುಗಳಲ್ಲಿ ಎರಡು ಪ್ರಕಾರ. ಸಹಜ ಧಾತು, ನಾವೆಲ್ಲ ಹೇಳ್ತಾ ಇದ್ದು ಸಹಜ ಧಾತು. ಇನ್ನೊಂದು ಧಾತು ಬರುತ್ತೆ ಸಾಧಿತ ಧಾತು ಅಂತೇಳಿ ಬರುತ್ತೆ. ಆ ಸಾಧಿತ ಧಾತುವಿನ ಬಗ್ಗೆ ನಾನು ಈಗ ಹೇಳ್ತೀನಿ ನೋಡಿ, ಕೇಳಿ. ನಾನು ಹೇಳಿದೀನಿ ಇವೆಲ್ಲ ಸಹಜ ಧಾತುಗಳು, ಇದರಂಗೆ ಬಹಳಷ್ಟು ಸಹಜ ಧಾತುಗಳು ಬರ್ತವೆ. ಸಹಜ ಅಂದ್ರೇನು, ನಾವೇನು ಪ್ರಯತ್ನ ಮಾಡೋಂಗಿಲ್ಲ, ಅದರಾಗೆ ಆಕ್ಷನ್ ಇರ್ತದೆ, ಕ್ರಿಯೆ ಇರ್ತದೆ, ಅದಕ್ಕೆ ಸಹಜ ಧಾತು ಅಂತ ಕರಿತೀವಿ. ಅವು ಕಾಲವಚಕ ಪ್ರತಿ ಹಚ್ಚಿಬಿಡ್ತೀವಿ, ಆಖ್ಯಾತ ಪ್ರತಿ ಹಚ್ಚಿಬಿಡ್ತೀವಿ, ಕ್ರಿಯಾಪದ ಮಾಡ್ತೀವಿ. ಇನ್ನೂ ಕೆಲವೊಂದು ಧಾತುಗಳಾಗಿರೋದಿಲ್ಲ, ಆದರೂ ಕೂಡ ನಾವು ಕ್ರಿಯಾಪದಗಳಾಗಿ ಅವುಗಳನ್ನು ವಾಕ್ಯದಲ್ಲಿ ಬಳಸ್ತೀವಿ.
ಉದಾಹರಣೆಗೆ ಹೇಳೋದಾದರೆ ಅವರು ಸಮುದ್ರದತ್ತ ಸಮೀಪಿಸಿದರು ಅಂತ ಒಂದು ವಾಕ್ಯ ಅಂತ ತಿಳ್ಕೊಳ್ಳಿ. ಅವರು ಸಮುದ್ರದತ್ತ ಸಮೀಪಿಸಿದರು. ನೋಡಿ ಒಂದು ಎಕ್ಸಾಂಪಲ್ ಹೇಳಿದ್ದಾರೆ. ಸಮೀಪಿಸಿದರು ಕ್ರಿಯಾಪದ ಇದೆ ವಿಗಿತ್ತಿಗೆ. ಇಲ್ಲಿ ಸಮೀಪ ಅನ್ನೋದು ಧಾತು ಅಲ್ಲ. ಸಮೀಪಿಸಿದನು, ಸಮೀಪಿಸಿದನು, ಸಮೀಪಿಸಿದಳು, ಈ ಥರ ಎಲ್ಲ ನಾವು ಬಳಸ್ತೀವಿ. ಆದರೆ ಸಮೀಪ ಅನ್ನುವುದು ಧಾತು ಅಲ್ಲ. ಆದರೂ ನಾವೇನು ಮಾಡಿದ್ದೀವಿ, ಅದನ್ನು ಕ್ರಿಯಾಪದವನ್ನಾಗಿ ಮಾಡಿದ್ದೀವಿ. ಅದು ಹೇಗೆ ಮಾಡಿದ್ವಿ? ಸಮೀಪ ಪ್ಲಸ್ ಇಸು ಅಂದರೆ ಸಾಧಿತ ಧಾತು, ಸಾಧಿಸ್ಕೊಳ್ತೀವಿ. ಅದು ಕ್ರಿಯಾ ಧಾತು ಅಲ್ಲ. ಅದಕ್ಕೆ ಇಸು ಪ್ರತ್ಯಯವನ್ನು ಹಚ್ಚಿ ಸಮೀಪಿಸು ಅನ್ನುವಂಥ ಧಾತು ಮಾಡಿಕೊಂಡ್ವಿ. ಆ ಸಮೀಪಿಸು ಪ್ಲಸ್ ಕಾಲವಾಚಕ ಪ್ರತ್ಯಯ ಪ್ಲಸ್ ಆಖ್ಯಾತ ಪ್ರತ್ಯಯ, ಹೀಗೆ ಸಮೀಪಿಸು. ಇದರಲ್ಲಿ ನಾವು ಬಹಳಷ್ಟು ಅಲಕ್ಷ ಅಂತ ಒಂದು ಪದ ಇತ್ತು, ಪ್ಲಸ್ ಇಸು, ಅಲಕ್ಷಿಸು ಪ್ಲಸ್ ಕಾಲ, ಅಲಕ್ಷಿಸಿದನು, ಅಲಕ್ಷಿಸಿದಳು, ಈ ರೀತಿ ನಾವು ಸಾಧಿತ ಧಾತುಗಳನ್ನಾಗಿ ಮಾಡಿಕೊಳ್ತೀವಿ. ಸೊ ಕ್ರಿಯಾಪದ ಸಂಭವನಾರ್ಥಕ ಸಾಧಿತ ಧಾತು ಮಾಡಿಕೊಂಡ್ವಿ. ಅದೇ ರೀತಿಯಾಗಿ ಇನ್ನೊಂದು ರೀತಿಯ ಕ್ರಿಯಾಪದ ನಿಷೇಧಾರ್ಥಕ ಕ್ರಿಯಾಪದ, ನಿಷೇಧಾರ್ಥಕ ಕ್ರಿಯಾಪದ. ನಿಷೇಧಾರ್ಥಕ ಕ್ರಿಯಾಪದ ಅಂತಂದರೆ ಕ್ರಿಯೆ ನಡೆಯದೇ ಇರುವುದನ್ನು ತಿಳಿಸುವಂತಹ ಪದಗಳಿಗೆ ನಿಷೇಧಾರ್ಥಕ ಕ್ರಿಯಾಪದಗಳು ಅಂತ ಕರಿತೀವಿ. ಇಲ್ಲಿ ಪರಿಪೂರ್ಣ ಕ್ರಿಯಾಪದ. ಇಲ್ಲಿ ಕ್ರಿಯೆ ನಡೆಯಬಹುದು ಅಂದರೆ ಆಗಬಹುದು ಇಲ್ಲ ಗೊತ್ತಿಲ್ಲ, ಬಟ್ ಇಲ್ಲಿ ಕ್ರಿಯೆ ನಡೆದೇ ಇಲ್ಲ ಅನ್ನುವಂಥದ್ದನ್ನು ತಿಳಿಸ್ತದೆ. ಅದಕ್ಕೆ ನಿಷೇಧಾರ್ಥಕ ಕ್ರಿಯಾಪದ ಅಂತ ಹೇಳಿ ನಾವು ಕರಿತೀವಿ. ಹಾಗಾದರೆ ಉದಾಹರಣೆಯಲ್ಲಿ ನೋಡು ಧಾತು ಹಾಗೆ ಇರ್ತದೆ. ನೋಡು ಪ್ಲಸ್ ಅ ಪ್ಲಸ್ ಅಳು, ಅ ಅನ್ನುವಂಥ ನಿಷೇಧ ಪ್ರತ್ಯಯ ಅಲ್ಲಿ ಸೇರಿಕೊಂಡು ಅವಳು ನೋಡಳು, ನೋಡಳು ಅಂದರೆ ನೋಡುವುದಿಲ್ಲ ಅಂತ ಅರ್ಥ. ಅವಳು ನೋಡಳು, ಅವನು ನೋಡನು, ಅವರು ನೋಡರು, ಅದು ನೋಡದ್ದು, ನೋಡೋದಿಲ್ಲ, ನೋ ಸೀನ್ ಅರ್ಥ ಆಗಿರ್ಬೇಕು ಅಂದ್ಕೊಂಡೀನಿ. ಇದು ಕೂಡ ಇದು ಸಂಭವ, ಇದು ನಿಷೇಧ. ನೋಡಳು ನೋಡೋದಿಲ್ಲ, ಉಣ್ಣಳು ಹಾಗೆ ಬರೆಯನು, ಬರೆಯುವುದು ಬರೆದನು ಬರೆಯುತ್ತಾ ನಿಮ್ಮೆಲ್ಲ ಕ್ರಿಯಾಪದ ಬರೆಯನು ಬರೆದಿಲ್ಲ ಅವನು ಬರೆಯಿಲ್ಲ. ಉಣ್ಣದು ಅದು ಉಣ್ಣದು ಅದು ಅನುಪಂಸಕಲಿಂಗ ಉಣ್ಣದು ಉಣಗಿಲ್ಲ. ಉಂಡೀತು ಅಂದ್ರೆ ಇನ್ನು ಸ್ವಲ್ಪ ಹೊತ್ತಿಗೆ, ಇನ್ನು ಸ್ವಲ್ಪ ಹೊತ್ತಿಗೆ, ನಾಳೆಗೆ ನಾಡೋದಕ್ಕೂ ಯಾವಾಗ ಉಣಬಹುದು. ಆದರೆ ಉಣ್ಣದು ಒಣಗೇ ಇಲ್ಲ, ಮುಗಿಲೋದು ಅದಕ್ಕೆ ಹಸಿವಾಗಿಲ್ಲ ಉಣಗ. ಅದಕ್ಕೆ ಕುಣಿಯರು ಕುಣಿಯಂಗಿಲ್ಲ, ಕುಣಿಯುವುದಿಲ್ಲ ಅಂತ ಅರ್ಥ. ಕುಣಿಯರು ಅವರಿಗೆ ಸಂತೋಷ ಆಗಿತ್ತು, ಆದರೂ ಕುಣಿಯಂಗಿಲ್ಲ, ಮುಗಿದು ನಿಷೇಧಾರ್ಥಕ ಕ್ರಿಯಾಪದ. ಹಾಗೆ ನೋಡ್ರಿ, ಇಲ್ಲಿ ನಕ್ಕಳು ಅಂತ ಬಂತು, ಇಲ್ಲಿ ನಕ್ಕಾಳು ಅಂತ ಬಂತು. ಇಲ್ಲಿ ನಗಳು, ಅವಳು ನಗಳು, ನಗುವುದಿಲ್ಲ ಅಂತ ಅರ್ಥ. ಅವಳು ನಗಳು ನೋಡ್ರಿ, ಅವಳ ನಗಳು, ಅವಳ ಮನಸ್ಸಿಗೆ ನೋವಾಗಿದೆ, ಅವಳ ನಗಳು ಅಂತಂದರೆ ಅವಳು ನಗುವುದಿಲ್ಲ ಎಂದು ಅರ್ಥ. ನಿಷೇಧ ಧಾತು ಇದೆ ಆದರೂ ನಗುವುದಿಲ್ಲ, ಕ್ರಿಯಾಪದ ಇಲ್ಲ. ಹಾಗಾಗಿ ಇದಕ್ಕೆ ಎಂಥ ಕ್ರಿಯಾಪದ ಅಂತ ಕರಿತೀವಿ ನಾವು? ನಿಷೇಧಾರ್ಥಕ ಕ್ರಿಯಾಪದ ಅಂತ ನಾವು ಕರಿತೀವಿ. ಹಾಗೆ ನೋಡಿ, ಕುಣಿಯರಾಯಿತು, ನಗಳಾಯಿತು, ಇವೆಲ್ಲವೂ ಕ್ರಿಯಾಪದ, ಸಾಮಾನ್ಯ ಕ್ರಿಯಾಪದ, ಸಮಾನಾರ್ಥಕ ಕ್ರಿಯಾಪದ,
ನಿಷೇಧಾರ್ಥಕ ಕ್ರಿಯಾಪದ. ನೆಕ್ಸ್ಟ್ ಕೊನೆಯದಾಗಿ ವಿದ್ಯಾರ್ಥಕ ಕ್ರಿಯಾಪದ ಅಂತ ಹೇಳಿ ಕರೀತೀವಿ. ಇವೆಲ್ಲವೂ ಆದೇಶ, ವಿನಂತಿ, ಆಶ್ಚರ್ಯ ಈ ಥರ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಆ ಪದಗಳನ್ನು ನಮಗೆ ಗೊತ್ತಿರಲಾರದ ಹಾಗೆ ನಾವು ಸಹಜವಾಗಿ ಉಪಯೋಗ ಮಾಡ್ತಾ ಇರ್ತೀವಿ. ಹಾಗಾದರೆ ಅವರು ಆ ವಸ್ತುವನ್ನು ನೋಡಲಿ, ನೋಡ್ರಿ ನೋಡಲಿ, ಅಲ್ಲಿ ಅನ್ನುವಂಥ ಸೇರ್ಕೊಂಡ್ಬಿಟ್ಟು ನೋಡು ಪ್ಲಸ್ ಅಲ್ಲಿ ನೋಡು, ನೋಡಲಿ ಅವರು ಅದನ್ನು ನೋಡಲಿ, ಇವರು ಇದನ್ನು ನೋಡಲಿ ಅಂತ ತಿಳ್ಕೊಂಡು ನಾವು ಹೇಳ್ತೀವಿ. ನೋಡಲಿ, ಹಾಗೆ ಬರೆಯಲಿ, ಆದೇಶ ಆದೇಶ ಹೇಳ್ತೀವಿ. ಅವರು ಅದನ್ನು ಬರೆಯಲಿ, ಅವರು ಅದನ್ನು ನೋಡಲಿ ಅಂತ ತಿಳ್ಕೊಂಡು ಹೇಳ್ತೀವಿ. ಆದೇಶ. ಉಣ್ಣಲಿ, ಕುಣಿಯಲಿ, ಇವೆಲ್ಲವೂ ರೀತಿಯಾಗಿ. ನಗಲಿ, ಇವೆಲ್ಲವೂ ಈ ರೀತಿಯಾಗಿ ಪರಿವರ್ತನೆ ಆಗಿಬಿಟ್ಟು ಅಲ್ಲಿ ಅಲ್ಲಿ ಲಾಸ್ಟಿಗೆ ನೋಡ್ರಿ. ಇನ್ನೊಂದು ಕೆಲವೊಂದು ಸಂದರ್ಭದೊಳಗಡೆ ಆಶೀರ್ವಾದ ರೂಪದಲ್ಲಿ ಈ ವಿದ್ಯಾರ್ಥಕ ಕ್ರಿಯಾಪದ ಬರ್ತದೆ. ಅವರಿಗೆ ಶುಭವಾಗಲಿ, ಅವರಿಗೆ ಮಂಗಳವಾಗಲಿ, ಅವರಿಗೆ ಕಲ್ಯಾಣವಾಗಲಿ ಈ ಥರ ಹೇಳ್ತಿರ್ತೀವಿ ನಾವು. ಶುಭವಾಗಲಿ, ಕಲ್ಯಾಣವಾಗಲಿ, ಮಂಗಳವಾಗಲಿ, ದೊರೆಯಲಿ, ಲಭಿಸಲಿ, ಕಾಣಲಿ ಅಂತ ತಿಳ್ಕೊಂಡೆಲ್ಲ ಹೇಳ್ತೀವಿ. ಅವರಿಗೆ ಅದು ಸಿಗಲಿ ಅಂತ ತಿಳ್ಕೊಂಡೆಲ್ಲ ಹೇಳ್ತೀವಿ. ಇಲ್ಲಿ ಈ ರೀತಿಯಾಗಿ ವಿದ್ಯಾರ್ಥಕ ಕ್ರಿಯಾಪದಗಳು ಬರುತ್ತವೆ. ನೋಡ್ರಿ, ನಾನು ಹೇಳ್ತಾ ಇದ್ದೇನೆ ಮತ್ತೆ, ಈ ಕ್ರಿಯಾಪದಗಳಲ್ಲಿ ಕನಿಷ್ಠ ಎರಡರಿಂದ ಮೂರು ಪ್ರಶ್ನೆಗಳು ಬಂದೇ ಬರ್ತವೆ. ಒಂದು ವಾಕ್ಯ ಕೊಟ್ಟು ಇದರಲ್ಲಿ ಯಾವುದಾದ್ರೂ ಒಂದು ಕೇಳ್ಬೋದು, ಯಾವುದಾದ್ರೂ ಒಂದು ಕೇಳ್ಬೋದು, ಇಂಥದೇ ಕೇಳ್ತಾನೆ ತಿನ್ನಿಲ್ಲ. ಇದರ ಬಗ್ಗೆ ಭಾಳಷ್ಟು ಹೇಳ್ಬೋದು ನಾವು, ಬೇರೆ ಬೇರೆ ಪ್ರತ್ಯಯಗಳು, ಬೇರೆ ಬೇರೆ ಕಾಲಗಳಲ್ಲಿ ಹೇಳ್ತೀವಿ. ನಿಮಗೆ ಟ್ರಿಕ್ಸ್ ಅಂತ ಹೇಳಿದೆ ನಾನು. ಟ್ರಿಕ್ಸ್ ಅಂದರೆ ಒಂದು ಟೆಕ್ನಿಕ್ಕನ್ನು ನಾನು ಹೇಳ್ತಾ ಇದ್ದೀನಿ. ಈ ಥರ ಧಾತು ಹತ್ತಿಬಿಟ್ಟು ಪೂರ್ಣವಾಗಿ ಮೀನಿಂಗ್, ಮೀನ್ ಕಂಪ್ಲೀಟ್ ಮೀನಿಂಗ್ ಕೊಟ್ಟರೆ ಅದು ಪರಿಪೂರ್ಣ ಕ್ರಿಯಾಪದ, ಅದರಾಗೇನು ಡೌಟ್ ಇಲ್ಲ. ಅಕಸ್ಮಾತ್ ಇದು ಕೆಲಸ ನಡೆಯುತ್ತೋ ಬಿಡುತ್ತೋ ಗೊತ್ತಿರಂಗಿಲ್ಲ ನೋಡ್ರಿ. ಡೌಟ್ ಇರ್ತದೆ, ಡೌಟ್ ಇರ್ತದೆ. ಆ ರೀತಿ ಏನಾದರೂ ಇದ್ದಪ್ಪ ಅಂದರೆ ಅದಕ್ಕೇನಾದರೂ ತಿಳ್ಕೊಳ್ಬೇಕು ನಾವು. ಸಂಭವನಾರ್ಥಕ ಅಂತ ತಿಳ್ಕೊಳ್ಬೇಕು. ಡೌಟ್ ಇದ್ದಾಗ, ಕೆಲಸ ನಡೀತೈತೆ ಅನ್ನೋ ಡೌಟ್ ಇದ್ದಾಗ ಸಂಭವನಾರ್ಥಕ, ಸಂಭವಿಸಬಹುದು, ಸಂಭವಿಸಲಿಕ್ಕಿಲ್ಲ ಅಂತ ತಿಳ್ಕೊಂಬಿಡ್ರಿ. ಉಚ್ಚಾರದಾಗ ಗೊತ್ತಾಗತ್ತೆ, ಉಚ್ಚಾರ ಮಾಡ್ಕೋಬೇಕು. ನಡೆ ನೋಡಿಯಾನು, ಮೂಡಿಯಾಳು, ಮೂಡಿಯಾರು, ಬರೆದಾನು, ಬರೆದಾಳು, ಹೋದಾನು, ನಾನು ಹೋದೇನು, ನೀನು ಬಂದೀರಿ, ಬರುತ್ತೀರಿ ಅಂತ ತಿಳ್ಕೊಂಡು ನಾವು ಈ ಥರ ಹೇಳ್ತಾ ಹೋದರೆ ಇದು ಸಮ. ಇದ್ರಾಗ ನೀವು ಒಂದ್ಸಲ ವಿಚಾರ ಮಾಡ್ಕೊಂಡು ಅದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿದ್ರೆ ಅಲ್ಲೇ ಆನ್ಸರ್ ಸಿಕ್ಕಿಬಿಡುತ್ತೆ. ಅದ್ರಾಗ ಏನು ಶ್ರಮ ಪಡಬೇಕಾ, ಡಿಕ್ಷನರಿ ಓದ್ಬೇಕಂತ ಏನಿಲ್ಲ. ಅದರೊಳಗಡೆಗೆ ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ರೆ ಸಾಕು, ಆ ಶಬ್ದದ ಸ್ವರೂಪ ಅದು ಏನು ಹೇಳುತ್ತೆ ಅಂತ ತಿಳ್ಕೊಂಡು ನಾನು ಹೇಳ್ತೀನಿ. ಕ್ರಿಯಾಪದ ಹೆಂಗಾಗುತ್ತೆ ಅಂತ ತಿಳ್ಕೊಂಬಿಟ್ರೆ ನಿಮ್ಗೆ ಎಡೆ ಬರ್ತಾವೆ. ಕ್ರಿಯಾಪದ ಆಗದ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ನೀವು ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇದಾಯ್ತು. ಇನ್ನು ನಿಷೇಧಾರ್ಥಕ ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ. ನಿಷೇಧ ಅಂದರೆ ಏನ್ರಿ? ನೋ ಡ್ರಿಂಕ್, ನೋ ಈಟ್, ನೋ ರನ್, ನೋ ಕಮ್, ಹಿಂಗೆಲ್ಲ ಹೇಳ್ತಾರೆ. ಇಂಗ್ಲೀಷ್ನಾಗೆಲ್ಲ ನೋ 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 ಅಂಚ ಅಂತ ಹೇಳಂಗಿಲ್ಲ. ಈ ಥರದಾಗಿ ಕನ್ನಡದಲ್ಲಿ ಆ ಪದದೊಳಗಡೆಗೇ ಕ್ರಿಯೆಯನ್ನು ನಿಷೇಧ ಮಾಡುವಂಥ ಅರ್ಥ ಇರುವ ಪ್ರತ್ಯಯಗಳನ್ನು ಹಚ್ಚಿಬಿಟ್ಟು ನಾವು ಮಾಡ್ತೀವಿ. ಇದು ಕನ್ನಡದ ಒಂದು ಸ್ಪೆಷಾಲಿಟಿ, ಇದು ಕನ್ನಡದ ಒಂದು ವಿಶೇಷತೆ. ನೋಡ್ರಿ, ನೋಡಳು, ಶಿ ನಾಟ್ ಸಿ, ನಾಟ್ ನೋ ಅಂತ ತಿಳ್ಕೊಂಡು ಇಂಗ್ಲೀಷ್ನಾಗ ನಾಟ್ ನೋ ಈ ಥರ ಎಲ್ಲ ಬಳಸ್ತೀವಿ. ಆದರೆ ಕನ್ನಡದಾಗ ಆ ಥರ ಬಳಸಂಗಿಲ್ಲ. ಅದರಾಗೆ ಪ್ರತ್ಯಯ ಹಚ್ಚಿಬಿಟ್ಟು ಅದನ್ನೇ ಹಂಗೆ ರಿಪೇರಿ ಮಾಡಿಬಿಡ್ತೀವಿ. ನೋಡಲು, ಬರೆಯನು, ಉಣ್ಣದು, ಕುಣಿಯದು, ಬಾರರು, ಬಂದರು ಕ್ರಿಯಾಪದ. ಬರರು ಅಂತನಾದ್ರೂ ಅನ್ಬೋದು, ಬಾರರು ಅಂತನಾದ್ರೂ ಅನ್ಬೋದು. ಬಂದಾರು ಅಂದರೆ ಸಂಭವನಾರ್ಥ. ಹೀಗೆ ಕುಣಿಯರು, ಕುಣಿಯೋದಿಲ್ಲ, ನೋ ಡ್ಯಾಕ್ಸ್. ಹಾಡರು, ಹಾಡಳು, ನೋ ಸಾಂಗ್.
ಹಾಡೋದಿಲ್ಲ ಮಿಗಿಲ್ ಈ ರೀತಿಯಾಗಿ ನೋ ಸ್ಮೈಲ್ ನಕ್ಕಳು ನಗಳು ನಗದಲಕ್ಕೆ ಸೆಟ್ ಬಂದು ಬಿಡುತ್ತೆ ನಗದಲಕ್ಕೆ ನೋ ಸ್ಮೈಲ್ ಇಂಗ್ಲಿಷ್ ನಾಗ ಹೇಳುತ್ತೆ ನೋ ಸ್ಮೈಲ್ ಈ ತರ ಇದು ವಿಧಾರ್ಥಕ ಕ್ರಿಯಾಪದ ಅಲ್ಲಿ 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 ಅಂತ ಅಂತಂದ್ರೆ ನೀವು ಸಾಮಾನ್ಯವಾಗಿ ಇಂತಹ ಪದಗಳನ್ನು ಕೇಳ್ತಾರೆ ಅದಕ್ಕೆ ನಿಮಗೆ ಈ ಟ್ರಿಕ್ಸ್ಗಳನ್ನು ನಾನು ಹೇಳಿದ್ದೀನಿ ಈ ಟ್ರಿಕ್ಸ್ಗಳನ್ನು ಬಳಸಿ ಕ್ರಿಯಾಪದಗಳನ್ನು ನೀವು ಅರ್ಥ ಮಾಡ್ಕೊಳ್ಳ್ರಿ ಇನ್ನೂ ನೀವು ಒಂದು 30-40 ಕ್ರಿಯಾಪದಗಳನ್ನು ಪೇಪರ್ ನ್ಯೂಸ್ ಪೇಪರ್ ಓದೋದ್ನಾಗ ಯಾವುದೋ ಬುಕ್ ಓದುವಾಗ ಸೆಲೆಕ್ಟ್ ಮಾಡಿ ಇಟ್ಕೊಂಡು ಅವುಗಳಿಗೆ ಧಾತು ಹಚ್ಕೊಳ್ರಿ ಈ ಥರ ಬೇರೆ ಬೇರೆ ಮಾರ್ಪಾಟುಗಳನ್ನು ಮಾಡಿಕೊಳ್ಳ್ರಿ ಅವಾಗ ಏನಾಗುತ್ತೆ ನಿಮಗೆ ಅದರ ಮೇಲೆ ಸಂಪೂರ್ಣವಾದ ಹಿಡಿತ ಪರಿಪೂರ್ಣವಾದ ಜ್ಞಾನ ಅದರಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಇವತ್ತಿನ ಒಂದು ತರಗತಿಯನ್ನು ಧಾತು ಕ್ರಿಯಾಪದ ಸಂಭವಾರ್ಥಕ ನಿಷೇಧಾರ್ಥಕ ವಿಧ್ಯಾರ್ಥಕ ಈ ಕ್ರಿಯಾಪದಗಳ ಬಗ್ಗೆ ನಾನು ನಮಗೆ ವ್ಯವಸ್ಥೆಯನ್ನು ಹೇಳಿದ್ದೀನಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಮಗೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ ಯಶಸ್ಸು ಲಭಿಸಲಿ ಅಂತ ತಿಳ್ಕೊಂಡು ಆಶಿಸುತ್ತಾ ಶುಭವನ್ನು ಕೋರುತ್ತಾ ಇವತ್ತಿನ ತರಗತಿಯನ್ನು ನಿಮಗೆ ಮುಗಿಸ್ತಾ ಇದ್ದೀನಿ ಮುಂದಿನ ತರಗತಿಯಲ್ಲಿ ನಾನು ಸಮಾಸಗಳ ಬಗ್ಗೆ ನಿಮಗೆ ಹೇಳಲಿಕ್ಕೆ ಬರ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು Thank you.